ಆದಿಕಾಂಡ ಹನ್ನೆರಡನೇ ಅಧ್ಯಾಯ ಹಾಗೆಯೇ ಹದಿಮೂರನೇ ಅಧ್ಯಾಯ ಮೊದಲು ಹದಿಮೂರನೇ ಅಧ್ಯಾಯ ನೋಡಿಕೊಳ್ಳೋಣ ಆನಂತರ ಹನ್ನೆರಡನೇ ಅಧ್ಯಾಯ ಕೂಡ ನೋಡಿಕೊಳ್ಳೋಣ ಬನ್ನಿರಿ ಅಬ್ರಹಾಮನು ತನಗಿರುವ ಸಮಸ್ತವನ್ನು ತನ್ನ ಹೆಂಡತಿಯನ್ನು ತನ್ನ ಸಂಗಡ ಇರುವ ಲೋಟನನ್ನು ಕರೆದುಕೊಂಡು ಐಗುಪ್ತ ದೇಶದಿಂದ ನೆಗೆವಿಗೆ ಹೋದನು ಅಬ್ರಹಾಮನು ಬೆಳ್ಳಿಯನ್ನು ಬಂಗಾರವನ್ನು ಪಶುಗಳುಳ್ಳವನಾಗಿ ಬಹು ಐಶ್ವರ್ಯವಂತನಾದನು ಅವನು ಪ್ರಯಾಣ ಮಾಡುತ್ತಾ ದಕ್ಷಿಣದಿಂದ ಬೇಥೇಲಿನವರೆಗೂ ಅಂದರೆ ಬೇಥೇಲಿಗೂ ಆಯಿಗೂ ಮಧ್ಯದಲ್ಲಿರುವ ತನ್ನ ಗುಡಾರವು ಮೊದಲಿದ್ದಂತಹ ಸ್ಥಳಕ್ಕೆ ಹೋಗಿ ತಾನು ಮೊದಲು ಯಜ್ಞವೇದಿಯನ್ನು ಕಟ್ಟಿರುವ ಸ್ಥಳಕ್ಕೆ ಸೇರುತ್ತಾನೆ ಅಲ್ಲಿ ಅಬ್ರಹಾಮನು ಯಹೋವನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿದನು ಆಳವಾಗಿ ಪರಿಶೀಲಿಸಿ ನೋಡುವುದಾದರೆ ಅಬ್ರಹಾಮನು ದೇವರು ಹೇಳಿರುವಂತಹ ವಾಗ್ದಾನ ಭೂಮಿಗೆ ಬರುತ್ತಾನೆ ಹಾಗೆ ದೇವರು ಹೇಳಿರುವ ವಾಗ್ದಾನ ಭೂಮಿಗೆ ಬಂದು ಏನ್ಮಾಡಿದನು ಗೊತ್ತಾ ಯಜ್ಞವೇದಿ ಕಟ್ಟುತ್ತಾನೆ ಅವನು ದೇವರು ಆಶಿಸಿದ ಸ್ಥಳಕ್ಕೆ ಬಂದಾಗ ಅಬ್ರಹಾಮನಲ್ಲಿ ಅದ್ಭುತವಾದ ಆತ್ಮೀಕತೆಯನ್ನು ನಾವು ಕಾಣುತ್ತೇವೆ ಆ ಆತ್ಮೀಕತೆ ಯಜ್ಞವೇದಿಯನ್ನು ಕಟ್ಟುವುದಕ್ಕಾಗಿಯೂ ಹಾಗೆಯೇ ಪ್ರಾರ್ಥಿಸುವುದಕ್ಕಾಗಿಯೂ ತವಕಿಸಿತು ಆತ್ಮೀಕವಾಗಿ ತನ್ನ ಕುಟುಂಬವನ್ನು ನಿರ್ಮಿಸಿಕೊಳ್ಳುವ ಸಮಯದಲ್ಲಿ ಲೋಟನ ಕುಟುಂಬಕ್ಕೂ ಅಬ್ರಹಾಮನ ಕುಟುಂಬಕ್ಕೂ ಮಧ್ಯ ಮನಸ್ತಾಪಗಳು ಬಂದವು ಲೋಟನ ಮತ್ತು ಅಬ್ರಹಾಮನ ಕೆಲಸದವರ ಮಧ್ಯ ಮನಸ್ತಾಪಗಳುಂಟಾಗ್ತವೆ ಆಗ ಅಬ್ರಹಾಮನು ಹೇಳುತ್ತಾನೆ ಲೋಟನಿಗೆ ಮಗನೇ ನಿನ್ನ ಕೆಲಸದವರಿಗೂ ನನ್ನ ಕೆಲಸದವರಿಗೂ ಮನಸ್ತಾಪಗಳಾಗ್ತಾ ಇವೆ ನಾವು ಬಂಧುಗಳಾಗಿದ್ದೇವೆ ಆ ಮಾತನ್ನು ನೋಡೋಣ ಬನ್ನಿ ಹದಿಮೂರನೇ ಅಧ್ಯಾಯ ವಚನ ಏಳರಿಂದ ನೋಡೋಣ ಆಗ ಅಬ್ರಹಾಮನ ದನ ಕಾಯುವವರಿಗೂ ಲೋಟನ ದನ ಕಾಯುವವರಿಗೂ ಕಲಹಗಳೂ ಹುಟ್ಟಿದವು ಆ ಕಾಲದಲ್ಲಿ ಕನಾನ್ಯರು ಪೆರಿಜ್ಜಿಯರು ಆ ದೇಶದಲ್ಲಿ ವಾಸವಾಗಿದ್ದರು ಹಾಗಾಗಿ ಅಬ್ರಹಾಮನು ನಾವು ಬಂಧುಗಳಾಗಿರುವುದರಿಂದ ನನಗೂ ನಿನಗೂ ನನ್ನ ದನ ಕಾಯುವವರಿಗೂ ನಿನ್ನ ದನ ಕಾಯುವವರಿಗೂ ಜಗಳಗಳು ಇರಕೂಡದು ಅನ್ನು ತಾನೆ ಅಬ್ರಹಾಮನು ಆತ್ಮಿಕನು ದೇವರೊಂದಿಗೆ ತನ್ನ ಹೃದಯ ಸರಿಪಡಿಸಿಕೊಂಡವನು ಕಲಹಗಳು ಬಂದಾಗ ಹೇಳ್ತಾನೆ ನಾವು ಕಲಹಗಳನ್ನು ಹೊಂದಿಕೊಂಡಿರಬಾರದು ನಾವು ಜಗಳಾಡುವವರಾಗಿರಬಾರದು ಈ ದಿನ ನಮ್ಮ ಮಧ್ಯೆ ಇದ್ದೀರಾ ಹೆಂಡತಿ ಜಗಳವಾಡುವಾಗ ಪ್ರೀತಿಯಿಂದ ಹೋಗಿ ನಾವು ಜಗಳವಾಡಬಾರದು ಸಾಧ್ಯವಾದರೆ ನಾನೇ ತಗ್ಗಿಸಿಕೊಳ್ತೇನೆ ಸಮಾಧಾನದಿಂದ ಜೀವಿಸೋಣ ಸಮಾಧಾನ ಪಡಿಸುವವರು ಧನ್ಯರು ಅವರು ದೇವರ ಮಕ್ಕಳಾಗಿದ್ದಾರೆ ನೀವು ದೇವರ ಮಗನಾಗಿರುವುದಾದ್ರೆ ಮೊದಲು ನೀವು ಸಮಾಧಾನಗೊಳ್ಳಿರಿ ನೀವು ದೇವರ ಮಗಳಾಗಿರುವುದಾದ್ರೆ ಮೊದಲು ನೀವು ಸಮಾಧಾನಗೊಳ್ಳಿರಿ ಇಲ್ಲ ಬ್ರದರ್ ನನ್ನ ಗಂಡನೇ ಮಾಡಿದ್ದ ನಿಜವೇ ನಿಮ್ಮ ಗಂಡನೇ ಮಾಡಿರ್ತಾನೆ ಒಂದು ಪ್ರಶ್ನೆ ನಿಮಿಬ್ಬರಲ್ಲಿ ಯಾರ ಆತ್ಮಿಕರು ಹೇಳ್ರಿ ನಾನೇ ಆತ್ಮಿಕಳು ಅನ್ನುತ್ತಾಳೆ ನಾನೇ ಆತ್ಮಿಕಳು ಬಹಳ ಪ್ರಾರ್ಥನೆ ಮಾಡ್ತೇನೆ ನನ್ನ ಗಂಡ ಕೆಲ್ಸಕ್ಕೆ ಬರ್ದವನಿದ್ದಾನೆ ಪ್ರಾರ್ಥನೆಯಲ್ಲಿ ಮೊಳಕಾಲೇ ಅವರಲ್ಲ ಯಾವಾಗ ನೋಡಿದ್ರು ನಿಮ್ಮ ಗಂಡನಿಗೆ ಕೆಲಸಕ್ಕೆ ಬರದವನು ಮತ್ತಿನ್ನೇನನ್ನು ತೀರಿ ಒಂದು ದಿನ ಗಂಡ ಹೆಂಡತಿಯರಿಬ್ಬರು ನನ್ನ ಬಳಿಗೆ ಬಂದಾಗ ಆ ಹೆಂಡತಿ ಹೇಳ್ತಾಳೆ ಆ ಅಣ್ಣ 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 ನನ್ನ ಗಂಡ ನರ್ಕಯಾತನೇ ತೋರಿಸ್ತಿದ್ದಾನಣ್ಣ ನರ್ಕಯಾತನೇ ತೋರಿಸ್ತಿದ್ದಾನೆ ನರಕ ತೋರಿಸ್ತಿದ್ದಾನಣ್ಣ ಎಂದು ಗೋಳಾಡ್ತಾಳತಾಯಿದಳು ಪಾಪ ನನ್ನ ಮುಂದೆ ಆಗ ಗಂಡನಿಗೆ ಕೇಳದೆ ಏನಯ್ಯ ಹೆಂಡತಿಗೆ ನರಕ ತೋರಿಸ್ತಾ ಇದ್ದೀಯಂತೆ ಯಾಕೆ ಹಾಗೆ ಕಾಡಿಸುತ್ತಾ ಪಾಪ ಅವಳಿಗೆ ನರ್ಕಯಾತನೆ ತೋರಿಸ್ತಾ ಇದ್ದಿ ಎಂದು ಕೇಳಿದ್ರೆ ಪಾಪ ಅವನು ಹೇಳ್ತಾನೆ ಅಣ್ಣ ನಾನು ನರ್ಕಯಾತನೆ ತೋರಿಸ್ತಾ ಇದ್ದೇನೆ ಎಂದು ಹೇಳ್ತಾ ಇದ್ದಾಳ ಹೌದು ನಿನ್ ಮುಂದೆ ಹೇಳ್ತಾ ಇದ್ದಾಳಲ್ಲ ಎಂಥ ನರ್ಕ ತೋರಿಸಿದೆ ಕೇಳ್ರಣ ನೋಡಿದ್ರಣ ನೋಡಿದ್ರ ಕೆಲಸಕ್ಕೆ ಬರ್ದವನೇನುತ್ತಿದ್ದಾನೆ ಏನನ್ನುತ್ತಿದ್ದಾನೆ ನೋಡಿದ್ರಲ್ಲ ನಿಮ್ಮ ಮುಂದೆಯೇ ಎಷ್ಟು ಧೈರ್ಯದಿಂದ ನಿಮ್ಮ ಮುಂದೆಯೇ ಯಾವ ನರ್ಕ ಹಾ ತೋರಿಸಿದ್ದೇನೆಂದು ನಿಮ್ಮ ಮುಂದೆ ಕೇಳ್ತಿದ್ದಾನೆ ಕೆಲ್ಸಕ್ ಬರ್ದವ್ನು ಹೀಗೆ ಮಾತಾಡ್ತಾನೆ ಕೆಲ್ಸಕ್ ಬರ್ದವನು ಅರ್ಥವಾಯ್ತ ನೀವೆಷ್ಟು ಒಳ್ಳೆಯವರೆಂದು ಆಗ ಗಂಡ ಹೇಳ್ತಾನೆ ಅಣ್ಣ ನನ್ನ ಹೆಂಡತಿಗೆ ಏನಾದರೂ ತಪ್ಪಾಗಿ ಮಾತಾಡದ್ನಾ ನಿಮ್ಮ ಮುಂದೆಯೇ ಕೆಲ್ಸಕ್ಕೆ ಬರ್ದವ್ನ ಅನುತಾಳೆ ದರಿದ್ರನೋ ಅನುತಾಳೆ ದುರ್ಮಾರ್ಗಿ ಅಂತಾಳೆ ದುಷ್ಟನೋ ಅಂತಾಳೆ ಹೀಗೆ ಏನೇನೋ ಬೈತಾಳಣ್ಣ ಅಣ್ಣ ನೀವ್ ಒಂದ್ ವೇಳೆ ಇಲ್ಲದಿದ್ದರೆ ಕಹೊ ಅಮ್ಮ ಫುಲ್ ಸ್ಟಾಪ್ಗಳೇ ಇರಲ್ಲಣ ಅಷ್ಟು ಮಾತ್ರ ಅಲ್ಲ ಆಕೆ ಹೇಳ್ತಾಳೆ ನಾನೇ ಆಕೆಗೆ ನರ್ಕ ತೋರಿಸ್ತಾ ಇದ್ದೇನೆಂದು ಆಕೆ ಹೇಳ್ತಾಳೆ ಇಲ್ಲಣ್ಣ ಈ ದುರ್ಮಾರ್ಗಿಯಲ್ಲಿ ಮೌನವಾಗಿದ್ದಾನೆ ಮನೆಯಲ್ಲಿ ಸಾಯುವ ಹಾಗೆ ಹುಡುಯಿತಾನೆ ಆಗ ಗಂಡ ಕೇಳ್ತಾನೆ ನನಗೆ ಏನ್ ಮಾಡನು ತಿರಿ ಹೇಳ್ರಣ ಅಂದ ಒಂದು ಮಾತಂದ್ರೆ ತಾಳ್ಕೊಳ್ತೇನೆ ಎರಡು ಮಾತಂದ್ರೆ ಸಹಿಸ್ತೇನೆ ಮೂರು ಮಾತಂದ್ರೆ ಹೋಗ್ಲಿ ಬಿಡು ಅಂದ್ಕೊಳ್ತೇನೆ ಆಕೆ ಮಾತು ಸಹಿಸಿಕೊಳ್ತಾ ಇದ್ದೇನೆ ತಾಳ್ಕೊಳ್ತೇನೆ ಅಂದ್ಕೊಂಡು ಆಕೆ ನನ್ನ ಮೈ ಮೇಲೆ ಬಂದು ಬಂದು ಇಷ್ಟು ಬೈತಾ ಇದ್ರು ಯಾಕೆ ನೀನ್ ಹೊಡೆಯೋದಿಲ್ಲ ಎಂದು ಹೇಳಿ ಹೊಡಿಸ್ಕೊಳ್ತಾಳ ನಿಮಗಿರುವ ಟ್ಯಾಲೆಂಟೇ ಬೇರೆ ಒಂದಾನೊಂದು ದಿನದಲ್ಲಿ ಯಾವನೋ ಒಬ್ಬ ಮಲಗಿರುವ ಕತ್ತೆಯನ್ನು ಎಬ್ಬಿಸಿ ಒದೆ ತಿಂದನಂತೆ ಕೆಲವೊಂದು ಸಿಸ್ಟರ್ಸ್ಗೆ ಅದೊಂಥರ ಸುಖ ಹೇಳಬೇಕಾದ್ರೆ ತೃಪ್ತಿ ಯಾವುದರ ತೃಪ್ತಿ ದಿನದಲ್ಲಿ ಒಂದು ಸಾರಿ ಆದರೂ ಕೋಟಿಂಗ್ ಬೆಳೆದಿದ್ದರೆ ತೃಪ್ತಿ ಇರಲ್ಲ ಅಮ್ಮಳಿಗೆ ಫೋನ್ ಮಾಡಲು ತಂಗಿಗೆ ಫೋನ್ ಮಾಡಲು ಲೋಕದವರಿಗೆಲ್ಲ ಫೋನ್ ಮಾಡಲು ಒಂದು ಮ್ಯಾಟರ್ ಇರಬೇಕಲ್ಲ ಮ್ಯಾಟರ್ ಇರಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಕೋಟಿಂಗ್ ಇರಬೇಕಲ್ಲ ಗಂಡ ಹೇಳ್ತಾನೆ ನೀವೇ ಹೇಳ್ರಣ ನಾನು ಮೌನವಾಗೇ ನಿಂತಿದ್ದೇನೆ ನಿಮ್ಮ ಮುಂದೆಯೇ ಇಷ್ಟೊಂದು ಇದ್ದಾಳೆ ಕೊನೆಗೆ ನಾನು ತಾಳಲಾರದೆ ಕೋಟಿಂಗ್ ಕೊಡ್ತೇನೆ ಅಂದ ಹಾಗೆ ಕೋಟಿಂಗ್ ಕೊಟ್ಟ ನಂತರ ನಿನ್ನ ಕೈ ಬಿದ್ದೋಗ್ಲಿ ನಿನ್ನ ಕಾಲ್ ಬಿದ್ದೋಗ್ಲಿ ನಿಮ್ಮ ತಂದೆ ತಾಯಿಗಳ ಕೈ ಬಿದ್ದೋಗ್ಲಿ ಎಂದು ಬೈತಾಳೆ ನನ್ನ ಕೈ ಬಿದ್ದೋಗ್ಲಿ ಅಂದ್ರೆ ಓಕೆ ಕಾಲ್ ಬಿದ್ದೋಗ್ಲಿಂದ್ರೆ ಓಕೆ ನನ್ನ ತಂದೆ ತಾಯಿಗಳ ಕೈ ಕಾಲುಗಳು ಯಾಕೆ ಬಿದ್ದೋಗಬೇಕು ಹೇಳಿಯಣ ಮತ್ತೆ ಕೋಟಿಂಗ್ ಆರಂಭಿಸ್ತೇನಣ ಅಂದ ಇದೆಲ್ಲ ಬೇಕಂತೀರಾ ಫ್ರೆಂಡ್ಸ್ ಇದೆಲ್ಲ ಬೇಕಂತೀರ ಒಂದು ಸಾರಿ ಆಲೋಚಿಸಿರಿ ಅನ್ಯ ಜನರ ಮಧ್ಯ ನಾವು ಹೀಗೆ ಜಗಳಾಡುವುದಾಗಲಿ ಕಲಹ ಉಳ್ಳವರಾಗಿರುವುದಾಗಲಿ ಒಳ್ಳೇದಲ್ಲ ಅಬ್ರಹಾಮನು ಆತ್ಮಿಕನಾಗಿದನು ಯಾಕೆ ಗೊತ್ತಾ ಅವನಿರುವಂತಹ ಸ್ಥಳಕ್ಕೆ ತಿರುಗಿ ಬಂದನು ಯಜ್ಞವೇದಿ ಕಟ್ಟುತ್ತಾನೆ ಪ್ರಾರ್ಥನೆ ಮಾಡುತ್ತಾನೆ ಅಯ್ಯ ತಪ್ಪು ಮಾಡಿದ್ದೇನೆ ನಿನ್ನನ್ನು ಬಿಟ್ಟು ತಪ್ಪು ಮಾಡಿದ್ದೇನೆ ನಿನ್ನ ಚಿತ್ತ ತಿಳಿದುಕೊಳ್ಳಲಾರದೆ ತಪ್ಪು ಮಾಡಿದ್ದೇನೆ ನಿನ್ನ ಮೇಲೆ ಆಧಾರಗೊಳ್ಳಬೇಕಾದ ನಾನು ಆಧಾರಗೊಳ್ಳದೆ ಫರೋಹನ ಮೇಲೆ ಆ ಗುಪ್ತದ ಮೇಲೆ ಆಧಾರಗೊಂಡು ತಪ್ಪು ಮಾಡಿದೇನೆ ನನ್ನ ಕುಟುಂಬ ಕುಸಿದು ಬಿದ್ದು ಒಡೆದು ಹೋಗುವ ಸಮಯದಲ್ಲಿ ಕನಿಕರಿಸಿದೆ ನನ್ನ ಕುಟುಂಬ ಕಾಪಾಡಿದೆ ಮತ್ತೆ ನಿನ್ನ ಮಾರ್ಗದಲ್ಲೇ ಹೋಗುತ್ತೇನೆ ದೇವರೇ ನಿನ್ನ ಚಿತ್ತವನ್ನೇ ಮಾಡುತ್ತೇನೆ ಎಂದು ಹೀಗೆ ತನ್ನ ಜೀವಿತ ಸರಿಪಡಿಸಿಕೊಂಡ ಸಮಯದಲ್ಲಿ ಫರೋಹನು ಅಂಟಿಸಿಕೊಟ್ಟ ಆ ಆಸ್ತಿ ಮಾತ್ರ ಮೌನವಾಗಿ ಇರಲಿಲ್ಲ ಪ್ರಿಯರೇ ಏನ್ ಮಾಡಿತು ಕಳವಳವನ್ನು ತಂದಿತು ಕಷ್ಟಗಳನ್ನು ತಂದಿತು ಲೋಟನ ಕುಟುಂಬಕ್ಕೂ ಅಬ್ರಹಾಮನ ಕುಟುಂಬಕ್ಕೂ ಮಧ್ಯ ಬಂಧುಗಳ ಮಧ್ಯ ಅಂತರವನ್ನು ತರುತ್ತದೆ ಅದನ್ನು ಗಮನಿಸಿರುವಂತಹ ಅಬ್ರಹಾಮನು ಹೇಳ್ತಾನೆ ಲೋಟನೇ ಒಂದು ಕೆಲಸ ಮಾಡೋಣ ನೀನು ಬಲಗಡೆ ಹೋಗುವುದಾದರೆ ನಾನು ಎಡಗಡೆ ಹೋಗುತ್ತೇನೆ ನೀನು ಎಡಗಡೆ ಹೋಗಲು ಬಯಸುವುದಾದರೆ ನಾನು ಬಲಗಡೆಗೆ ಹೋಗುತ್ತೇನೆ ನಾವು ಬಂಧುಗಳಾಗಿರುವುದರಿಂದ ಪ್ರೀತಿಯಿಂದಲೇ ಸಮಾಧಾನದಿಂದಲೇ ಬೇರ್ಪಡೋಣ ಬೇರೆಯಾಗಿ ಜೀವಿಸೋಣ ನೀನೇನು ನನಗೆ ಶತ್ರುವಲ್ಲ ನಾನೂ ಕೂಡ ನಿನಗೆ ಶತ್ರುವಲ್ಲ ಬೇರೆಯಾಗೋಣ ಸಮಾಧಾನದಿಂದಿರೋಣ ಅನ್ನು ತಾನೆ ಜಗಳಾಡುವುದು ಒಳ್ಳೇದಲ್ಲ ಹಿರಿಯ ಮನುಷ್ಯನಾಗಿ ಆತ್ಮೀಕನಾಗಿ ಒಂದು ಸಲಹೆ ಕೊಡ್ತಾನೆ ಆಗ ಲೋಟು ಏನ್ ಹೇಳಬೇಕಿತ್ತು ಮತ್ತೊಂದು ಸಾರಿ ಈ ವಿಷಯ ನಿಮಗೆ ನೆನಪು ಮಾಡುತ್ತೇನೆ ಲೋಟನು ಅಬ್ರಹಾಮನಿಗೆ ಏನಾಗ್ತಾನೆ ನಿಮ್ಮಲ್ಲಿ ಯಾರಿಗಾದರೂ ನೆನಪಿದೆಯಾ ಅಬ್ರಹಾಮನ ತಮ್ಮನ ಮಗನು ಲೋಟನಾಗಿದನು ಅಂದರೆ ಅಬ್ರಹಾಮನಿಗೆ ಮಗನಾಗುತ್ತಾನೆ ಅಬ್ರಹಾಮನು ಲೋಟನಿಗೆ ದೊಡ್ಡಪ್ಪನಾಗಿದ್ದ ಅಂದರೆ ವಯಸ್ಸಲ್ಲಿ ಬಹಳ ದೊಡ್ಡವನಾಗಿದ್ದ ದೊಡ್ಡಪ್ಪನಾಗಿದ್ದ ಲೋಟನು ತನ್ನ ತಮ್ಮನ ಮಗನಾಗಿದ್ದ ಮಗನಿಗೆ ಸಮಾನನಾಗಿದ್ದ ಈಗೊಂದು ನಿರ್ಣಯ ತೆಗೆದುಕೊಳ್ಳಬೇಕು ಬಲಗಡೆ ಹೋಗಬೇಕಾ ಎರಡಗಡೆ ಹೋಗಬೇಕಾ ಎಂಬ ನಿರ್ಣಯ ತೆಗೆದುಕೊಳ್ಳಬೇಕು ಲೋಟ ಮಾಡಬೇಕು ದೊಡ್ಡಪ್ಪ ಆಗಿರುವ ಅಬ್ರಹಾಮನಿಗೆ ಅಪ್ಪಾ ನನ್ನ ತಂದೆ ತೀರಿ ಹೋದಾಗ ನೀನೇ ನನ್ನ ತಂದೆಯಂತೆ ನನ್ನ ಜವಾಬ್ದಾರಿ ತೆಗೆದುಕೊಂಡೆ ಮಗನಂತೆ ನನ್ನನ್ನು ಬೆಳೆಸುತ್ತಾ ಬಂದೆ ಈಗ ನನ್ನ ಕೆಲಸದವರು ನಿನ್ನ ಕೆಲಸದವರೊಂದಿಗೆ ನನ್ನ ದನ ಕಾಯುವವರು ನಿನ್ನ ದನಕಾಯುವವರೊಂದಿಗೆ ಜಗಳವಾಡುವಾಗ ನನ್ನ ದನಕಾಯುವವರನ್ನು ಕರೆಯಿಸುತ್ತೇನೆ ಬುದ್ಧಿ ಹೇಳುತ್ತೇನೆ ಈ ದಿನ ನಾವೇನಾಗಿದ್ದೇವೋ ಅದು ಅಬ್ರಹಾಮನಿಂದಲೇ ಇಲ್ಲದಿದ್ದರೆ ನಾನು ಯಾವಾಗಲೂ ಅನಾಥನಾಗ್ಬೇಕಾಗಿತ್ತು ನನ್ನ ತಂದೆ ಸತ್ತಾದಾಗ ಅಬ್ರಹಾಮನೇ ಈ ದೊಡ್ಡಪ್ಪನೇ ನನಗೆ ಕೇರ್ ತೆಗೆದುಕೊಂಡ ಈ ದಿನ ನಾನೇನಾಗಿದ್ದೇನೋ ಅದು ಆತನ ಒಳ್ಳೇತನ ಆಗಿದೆ ಅವನೊಂದಿಗೆ ಯಾಕೆ ಜಗಳವಾಡ್ತೀರಿ ಅವನ ಕೆಲಸದವರೊಂದಿಗೆ ಯಾಕೆ ಜಗಳವಾಡ್ತೀರಿ ನಮ್ಮ ಕೆಲಸದವರಿಗೆ ಕರೆಯಿಸಿ ನಾನು ಬುದ್ಧಿ ಹೇಳ್ತೇನೆ ಬೇಕಿತ್ತು ಅಷ್ಟೇ ಹೊರತು ನಿನ್ನನ್ನು ಮಾತ್ರ ನಾನು ಬಿಟ್ಟು ಹೊರಟು ಹೋಗುವುದೇ ಇಲ್ಲ ದಯವಿಟ್ಟು ಹೋಗೆಂದು ಹೇಳಬೇಡ ನನಗೆ ಹಿರಿಯನು ನೀನೇ ಆಲೋಚನೆ ಹೇಳುವಾತನು ನೀನೇ ಆತ್ಮೀಕನು ನೀನೇ ನನ್ನನ್ನು ಹೊರಟು ಹೋಗೊಂದು ಮಾತ್ರ ಹೇಳಬೇಡ ಎಂದು ಹೇಳಬೇಕಂತೀರಾ ಇಲ್ಲಂತೀರಾ ಹೇಳಬೇಕು ಪ್ರಿಯರೇ ಆದರೆ ದಯವಿಟ್ಟು ಗಮನಿಸಿರಿ ಲೋಟನು ಹೆಸರು ಮಾತ್ರ ಲೋಟ ಅಂತ ಇದೇ ಆದರೆ ಆದರೆ ಆತ್ಮಿಕತೆಯಲ್ಲಿ ಮಾತ್ರ ಆಳಾ ಇರ್ಲಿಲ್ಲ ಆತ್ಮಿಕತೆಯಲ್ಲಿ ಆಳವಿಲ್ಲದ ಆಲೋಚನೆಯಲ್ಲಿ ಆಳವಿಲ್ಲದ ಲೋಟನು ಯಾವಾಗ ಬೇರೆಯಾಗುವುದಕ್ಕಾಗಿ ಒಂದು ಅವಕಾಶ ಬಂದಿತ್ತೋ ಒಂದು ಸ್ವೇಚ್ಛ ದೊರಕಿತೋ ತಕ್ಷಣವೇ ಹಾಗೇ ಅಪ್ಪ ಹಾಗೆ ಆಗ್ಲಿ ಹೋಗ್ತೇನೆ ಅನ್ನುತ್ತಾನೆ ತಾನು ಸಿದ್ಧನಾಗ್ತಾನೆ ಪ್ರಿಯರೇ ಕಾರಣ ಗೊತ್ತಾ ಎಂದಿನಿಂದಲೂ ಬಹುಶಃ ಲೋಟ ಅಂದುಕೊಂಡಿರುತ್ತಾನೆ ನಾನ್ಯಾಕೆ ಅಬ್ರಹಾಮನೊಂದಿಗಿರಬೇಕು ಅಬ್ರಹಾಮನೊಂದಿಗೆ ಸೇರಿ ನಾನೆ ಇರಬೇಕು ನನ್ನ ದಾರಿ ನಾನ್ ನೋಡ್ಕೊಂಡ್ರೆ ಬೆಟರ್ ನನ್ನ ಆಸ್ತಿ ನಾನ್ ಕಾಪಾಡಿಕೊಂಡ್ರೆ ಬೆಟರ್ ಅಬ್ರಹಾಮನ ಹತ್ತಿರ ಇರುವುದಾದ್ರೆ ನನ್ನ ಆಟ ನಡೆಯುವುದಿಲ್ಲ ನಮ್ಮ ಇಷ್ಟಾನುಸಾರ ನಾವು ಜೀವಿಸಲಾಗುವುದಿಲ್ಲ ಬಹುಶಃ ಲೋಟನ ಹೆಂಡತಿ ಹೇಳಿರ್ತಾಳೆ ಎಷ್ಟು ಕಾಲ ಈ ಹಿರಿ ವ್ಯಕ್ತಿಯೊಂದಿಗೆ ನಾವಿರಬೇಕ್ರಿ ಯಾವ ನಿರ್ಣಯ ತೆಗೆದುಕೊಳ್ಳಬೇಕಾದ್ರೂ ಭಯವೇನಿಸುತ್ತದೆ ಆತನು ಏನಂದ್ಕೊಳ್ತಾನೋ ಆತನು ಏನ್ ಅಂದ್ಕೊಳ್ತಾನೋ ಏನಂದ್ಕೊಳ್ತಾನೋ ಎಂದು ಆತನಿಗೆ ಭಯಪಟ್ಟು ಜೀವಿಸಬೇಕಾಗ್ತದೆ ಹೀಗೆ ಎಷ್ಟು ಕಾಲ ರೀ ನೀವೇನಾದ್ರೂ ಚಿಕ್ಕ ಹುಡುಗನ ಯಾವಾಗ್ಲೂ ಅವನ ಸಲಹೆ ತೆಗೆದುಕೊಳ್ಳುವುದಕ್ಕಾಗಿ ಎಂದು ಬಹುಶಃ ಶೋಧಿಸಿರುತ್ತಾಳೆ ಯಾಕೆಂದರೆ ಲೋಟನ ಹೆಂಡತಿ ಅಷ್ಟು ಆತ್ಮೀಕಳಾಗಿರ್ಲಿಲ್ಲ ಯಾವುದು ಏನೇ ಆಗಿರಲಿ ಲೋಟನು ಆ ದಿನ ಒಂದು ನಿರ್ಣಯ ತೆಗೆದುಕೊಳ್ತಾನೆ ಸರಿ ಬೇರೆಯಾಗಿ ಬೇರ್ಪಟ್ಟು ಇರೋಣ ಅನ್ನುತ್ತಾ ಇದೆಯಲ್ಲ ಹಾಗೆ ಬೇರೆಯಾಗಿ ಬೇರ್ಪಟ್ಟಿರೋಣ ಅಬ್ರಹಾಮ ಹೇಳ್ತಾನೆ ಬಲಗಡೆ ಹೋಗುತ್ತೀಯಾ ಹೋಗು ಎಡಗಡೆ ಹೋಗುತ್ತೀಯಾ ಹಾಗೆ ಹೋಗುವುದಾದರೆ ನಿನ್ನಿಷ್ಟ ಬಲಗಡೆ ನಾನು ಹೋಗ್ತೇನೆ ಚಾಯ್ಸ್ ಈಸ್ ಯಾರ್ಸ್ ಅಬ್ರಹಾಮ ಒಮ್ಮೆ ಸ್ವಾರ್ಥತೆಯಿಂದ ಆಲೋಚಿಸುತ್ತಾನೆ ಯಾವಾಗ ನೀನು ನನ್ನ ಹೆಂಡತಿ ಎಂದು ಹೇಳಬೇಡ ನನ್ನ ತಂಗಿ ಎಂದು ಹೇಳನು ತಾನೆ ಎದಕ್ಕಾಗಿ ತನ್ನ ಕ್ಷೇಮಕ್ಕೋಸ್ಕರ ಸ್ವಾರ್ಥ ಆಗಿತ್ತು ದೇವರೊಂದಿಗಿನ ಸಹವಾಸ ಕಳ್ಕೊಂಡಾಗ ಪ್ರಾರ್ಥನೆ ಜೀವಿತ ಕಳೆದುಕೊಂಡಾಗ ಅಬ್ರಹಾಮನು ಸ್ವಾರ್ಥಿಯಾಗಿ ಆಲೋಚಿಸಿದ್ದ ತನ್ನ ಜೀವಿತದಲ್ಲಿ ಮತ್ತೆ ದೇವರೊಂದಿಗಿನ ಸಹವಾಸ ಏರ್ಪಡಿಸಿಕೊಂಡಾಗ ಪ್ರಾರ್ಥನೆ ಜೀವಿತ ಏರ್ಪಡಿಸಿಕೊಂಡಾಗ ಅಬ್ರಹಾಮನಲ್ಲಿ ಸ್ವಾರ್ಥತೆ ಕಾಣಿಸ್ತಾ ಇಲ್ಲ ಅದಕ್ಕಾಗಿಯೇ ಲೋಟನಿಗೆ ಏನ್ ಹೇಳ್ತಿದ್ದಾನೆ ಗೊತ್ತಾ ನಿನ್ನಿಷ್ಟ ಮಗನೇ ಚಾಯ್ಸ್ ಈಸ್ ಯಾರ್ಸ್ ನಿನಗೆ ಚಾಯ್ಸ್ ಕೊಡ್ತಾ ಇದ್ದೇನೆ ಹಿರಿಯನಾಗಿರುವುದರಿಂದ ನಾನು ಬಲಗಡೆ ಹೋಗುತ್ತೇನೆ ಎಂದು ಹೇಳುವ ಹಕ್ಕು ನನಗಿದೆ ಈಗ ಹಕ್ಕುಗಳಿಗೋಸ್ಕರ ಅಲ್ಲ ಹೋರಾಟ ಸಮಾಧಾನಕ್ಕೋಸ್ಕರವಾಗಿದೆ ಅಪೇಕ್ಷ ಗಂಡ ಹೆಂಡತಿಯರೇ ಮನೆಯಲ್ಲಿ ಹಕ್ಕುಗಳಿಗಾಗಿ ಹೋರಾಡಬೇಡಿರಿ ನಾನು ಗಂಡ ಕಣಯೇ ಗಂಡನಾಗಿ ಮನೆಯ ಮೇಲೆ ದೊರೆತನ ಮಾಡುವ ಹಕ್ಕು ನನಗಿದೆ ಹಕ್ಕುಗಳಿಗಾಗಿ ಹೋರಾಡ್ತಾ ಇರ್ತಾರೆ ಗಂಡಂದೇರು ಕೆಲವು ಹೆಂಡತಿಯರು ಕೂಡ ಯಾಕೆ ನನಗೆ ಹಕ್ಕಿಲ್ಲವೋ ಎಂದು ಅವರು ಕೂಡ ಶುರು ಮಾಡ್ಕೊಳ್ತಾರೆ ಹಕ್ಕುಗಳಿಗಾಗಿ ಹೋರಾಡುವುದಾದ್ರೆ ದಯವಿಟ್ಟು ಕೇಳಿ ಪ್ರಿಯರೇ ಮಕ್ಕಳು ದಿಕ್ಕಿಲ್ಲದವರಾಗ್ತಾರೆ ಎಂಬ ಈ ವಿಷಯ ಮರೆಯಬೇಡಿರಿ ಮನೆಯಲ್ಲಿ ಫೈಟ್ ಮಾಡಬೇಕಾದದ್ದು ಹೋರಾಡಬೇಕಾದದ್ದು ಹಕ್ಕುಗಳಿಗೋಸ್ಕರವಲ್ಲ ಅಪೇಕ್ಷಿಸಬೇಕಾದದ್ದು ಸಮಾಧಾನಕ್ಕೋಸ್ಕರವೇ ಎಂಬ ಸತ್ಯವನ್ನು ಮರೆಯಬೇಡಿರಿ ಈ ದಿನ ಈ ವಾಕ್ಯ ಕೇಳಿದ ನಂತರ ನಿಮ್ಮ ಬಾಯಿಂದ ಈ ಮಾತು ಯಾವತ್ತು ಬರಬಾರದು ಯಾವುದು ಗೊತ್ತಾ ಐ ಹ್ಯಾವ್ ರೈಟ್ ಗಂಡನಾಗಿ ಇದು ನನ್ನ ರೈಟ್ ಹೆಂಡತಿಯಾಗಿ ಇದು ನನ್ನ ರೈಟ್ ನನಗೆ ಈ ಹಕ್ಕಿದೆ ಈ ಹಕ್ಕಿದೆ ಎಂದು ಹಕ್ಕುಗಳಿಗಾಗಿ ಹೋರಾಡಬೇಡಿರಿ ಆತ್ಮಿಕರಾಗಿ ಜೀವಿಸಲು ಅಪೇಕ್ಷಿಸಿರಿ ಯೇಸುವಿಗೆ ಮಕ್ಕಳಾಗಿ ಜೀವಿಸುವುದಕ್ಕೋಸ್ಕರ ಅಪೇಕ್ಷಿಸಿರಿ ಸೊಸೈಟಿಯಲ್ಲಿ ಒಂದು ಮಾದರಿಕರವಾದ ಕುಟುಂಬವನ್ನು ನಿರ್ಮಿಸಿಕೊಳ್ಳುವುದಕ್ಕಾಗಿ ಪ್ರಯಾಸ ಪಡಿರಿ ಸಮಾಧಾನದಿಂದ ಇರುವುದಕ್ಕೋಸ್ಕರ ಇಷ್ಟಪಡೀರಿ ಪ್ರೀತಿಯನ್ನು ತೋರಿಸುವುದಕ್ಕೋಸ್ಕರ ಪ್ರಯಾಸ ಪಡೀರಿ ಎಂದು ಬೈಬಲ್ ಹೇಳುತ್ತದೆ ಆ ದಿನ ಅಬ್ರಹಾಮನಲ್ಲಿ ಮೆಚುರಿಟಿ ಕಾಣುತ್ತೇವೆ ಅಬ್ರಹಾಮನಲ್ಲಿ ನಿಸ್ವಾರ್ಥತೆಯನ್ನು ಕಾಣುತ್ತೇವೆ ಅಬ್ರಹಾಮನಲ್ಲಿ ಒಳ್ಳೇತನವನ್ನು ಕಾಣುತ್ತೇವೆ ಲೋಟನೇ ನಿನ್ನಿಷ್ಟ ಆಗ ಲೋಟನು ಮಾಡಬೇಕಾದದೇನೆಂದರೆ ಆಯ್ತು ದೊಡ್ಡಪ್ಪ ಬಲಗಡೆಗೋ ಎಡಗಡೆಗೋ ಹೋಗನುತಾ ಇದ್ದಿ ನಿನ್ನಂತಹ ಒಳ್ಳೆ ಆಲೋಚನೆಯುಳ್ಳ ಜ್ಞಾನವುಳ್ಳ ವ್ಯಕ್ತಿ ಯಾರಿದ್ದಾರೆ ಹೇಳು ಒಂದು ವೇಳೆ ನೀನು ಬಲಗಡೆ ಹೋಗನ್ನುವುದಾದರೆ ಬಲಗಡೆಗೆ ಹೋಗುತ್ತೇನೆ ಎಡಗಡೆ ಹೋಗನ್ನುವುದಾದರೆ ಎಡಗಡೆಗೆ ನಾನು ಹೋಗುತ್ತೇನೆ ನೀನೇ ನನಗೆ ಸಲಹೆ ಕೊಡು ಎಂದು ಲೋಟನು ಕೇಳಿದ್ದೇ ಆದರೆ ಇತ್ತು ಪ್ರಿಯರೇ ಆದರೆ ಲೋಟನು ಅಬ್ರಹಾಮನ ಸಲಹೆ ಪಡೆಯಲಿಲ್ಲ ಪ್ರಿಯರೇ ಕಾರಣ ಹೇಳ್ತೇನೆ ಕೇಳಿ ಅಬ್ರಹಾಮನೇ ತನ್ನ ಪ್ರಯಾಣದಲ್ಲಿ ತಪ್ಪು ಮಾಡುತ್ತಾನೆ ಅಬ್ರಹಾಮನೆ ತನ್ನ ನಿರ್ಣಯದಲ್ಲಿ ತಪ್ಪು ಮಾಡುತ್ತಾನೆ ಅಬ್ರಹಾಮ್ ಆಯ್ಗುಪ್ತಕ್ಕೆ ಹೋಗಬಾರ್ದಾಗಿತ್ತು ಹೋಗುವ ವಿಷಯದಲ್ಲಿ ರಾಂಗ್ ಚಾಯ್ಸ್ ಮಾಡ್ತಾನೆ ಒಂದು ತಪ್ಪು ನಿರ್ಣಯ ತೆಗೆದುಕೊಳ್ಳುತ್ತಾನೆ ಅಬ್ರಹಾಮನಂತವನೇ ತಪ್ಪು ನಿರ್ಣಯ ತೆಗೆದುಕೊಂಡಿರುವಾಗ ನನಗೇನು ಒಳ್ಳೆ ಸಲಹೆ ಕೊಡ್ತಾನೆ ಬಿಡು ಎಂಬ ಆಲೋಚನೆ ಬಹುಶಃ ಲೋಟನಿಗೆ ಬಂದಿರಬಹುದು ಸಹೋದರರೇ ಸಹೋದರಿಯರೇ ಆತ್ಮಿಕ ಜೀವಿತದಲ್ಲಿ ನಾವು ಎಷ್ಟು ಜಾಗ್ರತೆಯಿಂದ ಇರುತ್ತೇವೋ ಅಷ್ಟು ಒಳ್ಳೆಯದು ಆತ್ಮಿಕ ಜೀವಿತದಲ್ಲಿ ನಾವು ಎಷ್ಟು ನೀತಿಯಿಂದ ಜೀವಿಸುತ್ತೇವೋ ಅಷ್ಟು ಒಳ್ಳೆಯದು ಎಷ್ಟು ನಿರ್ಮಲ ಮನಸ್ಸುಳ್ಳವರಾಗಿ ಜೀವಿಸುತ್ತೇವೋ ಅಷ್ಟು ಒಳ್ಳೆಯದು ನಾವು ತಪ್ಪು ಹೆಜ್ಜೆ ಹಾಕಿ ತಪ್ಪು ನಿರ್ಣಯ ತೆಗೆದುಕೊಳ್ಳುವುದಾದರೆ ನಮ್ಮ ಸುತ್ತಲಿರುವವರಿಗೆ ನಾವು ಮಾರ್ಗ ತೋರಿಸುವ ಅವಕಾಶವನ್ನು ಕಳಕೊಳ್ಳುತ್ತೇವೆ ಆ ದಿನ ಲೋಟನು ಅಬ್ರಹಾಮನಿಗೆ ಕೇಳಬೇಕಿತ್ತು ಅಪ್ಪ ನೀನು ನನಗಿಂತಲೂ ದೊಡ್ಡವನಾಗಿದ್ದಿ ನಾನು ಯಾವ ಕಡೆಗೆ ಹೋಗಬೇಕೆಂದು ನೀನೇ ಹೇಳು ಎಂದು ಲೋಟ ಕೇಳಿದ್ರೆ ಒಳ್ಳೇದಾಗಿತ್ತು ಪ್ರಿಯರೇ ಆದರೆ ಕೇಳಲಿಲ್ಲ ನಂಬರ್ ಒನ್ ಸ್ವಾರ್ಥಿಯಾಗಿದ್ದ ನನ್ನಿಷ್ಟ ಜರುಗಬೇಕೆಂದು ಬಯಸಿದ ನಂಬರ್ ಟೂ ಅಬ್ರಹಾಮನಿಗೇನು ಕೇಳೋಣ ತಾನೇ ಸರಿಯಾದ ನಿರ್ಣಯ ತೆಗೆದುಕೊಳ್ಳಲಿಕ್ಕಾಗ್ಲಿಲ್ಲ ಎಂಬ ಕಾರಣ ಆಗಿರ್ಬೋದು ಯಾವುದು ಏನೇ ಆಗಿದ್ರು ಕೂಡ ಅಲ್ಲಿ ಜರುಗಿದೇನು ಗೊತ್ತಾ ಲೋಟನು ಒಂದು ನಿರ್ಣಯ ತೆಗೆದುಕೊಳ್ಳುತ್ತಾನೆ ಏನೆಂದು ನೋಡೋಣ ಬನ್ನಿ ಆ ನಿರ್ಣಯ ಏನೆಂದು ನೋಡೋಣ ಆದಿಕಾಂಡ ಹದಿಮೂರನೇ ಅಧ್ಯಾಯ ಒಂಬತ್ತನೇ ವಚನ ದೇಶವೆಲ್ಲಾ ನಿನ್ನ ಎದುರಿಗೆ ಇದೆ ದಯವಿಟ್ಟು ನೀನು ನನ್ನನ್ನು ಬಿಟ್ಟು ಬೇರೆಯಾಗಿ ಹೋಗು ನೀನು ಎಡಗಡೆಗೆ ಹೋಗುವುದಾದರೆ ನಾನು ಬಲಗಡೆಗೆ ಹೋಗುವೆನು ಬಲಗಡೆಗೆ ಹೋಗುವುದಾದರೆ ಎಡಗಡೆಗೆ ಹೋಗುವೆನೆಂದು ಲೋಟನಿಗೆ ಅಬ್ರಹಾಮನು ಹೇಳಿದನು ಲೋಟನು ತನ್ನ ಕಣ್ಣೆತ್ತಿ ಯೋರ್ದಾನ್ ಪ್ರಾಂತವನ್ನೆಲ್ಲ ನೋಡಿದನು ಯಹೋವನು ಸದೋಂ ಗೋಮರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಚೊಗರೂರಿನವರೆಗೂ ಅದೆಲ್ಲ ಯಹೋವನ ವನದಂತೆಯೂ ಐಗುಪ್ತ ದೇಶದಲ್ಲಿನ ನೀರು ಹಾಲು ಹರಿಯುವಂತೆಯೂ ಇತ್ತು ಹಾಗಾಗಿ ಲೋಟನು ತನಗೆ ಯೋರ್ದಾನ್ ಪ್ರದೇಶವನ್ನು ಆರಿಸಿಕೊಂಡು ಮೂಡಣದ ಕಡೆಗೆ ಪ್ರಯಾಣ ಮಾಡಿದನು ಹೀಗೆ ಅವರು ಒಬ್ಬರಿಂದ ಒಬ್ಬರು ಬೇರೆಯಾಗಿ ಹೋದರು ಅಬ್ರಹಾಮನು ಕನಾನಿನಲ್ಲಿಯೇ ನಿವಾಸಿಸಿದನು ಅಬ್ರಹಾಮನು ಕನಾನಿನಲ್ಲಿಯೇ ವಾಸಿಸಿದನು ಕಾನಾನ್ ಅಂದರೆ ದೇವರು ವಾಗ್ದಾನ ಮಾಡಿರುವಂತಹ ಭೂಮಿಯಾಗಿತ್ತು ಆ ಭೂಮಿಯಲ್ಲಿಯೇ ಅಬ್ರಹಾಮನು ವಾಸಿಸಿದನು ದೇವರು ವಾಗ್ದಾನ ಮಾಡಿರುವ ದೇವರು ತನ್ನ ಆಶೀರ್ವಾದವನ್ನು ತನ್ನ ದೃಷ್ಟಿಯನ್ನು ಸದಾಕಾಲ ಇಡಲಿಚ್ಛೆಯಿರುವ ಕಾನಾನ್ ದೇಶವನ್ನು ಬಿಟ್ಟು ಬಿಟ್ಟು ಲೋಟನು ಯಾವ ಕಡೆಗೆ ಹೋದನು ಗೊತ್ತಾ ಹೊರಗಡೆ ನೋಡಲು ಚೆನ್ನಾಗಿ ಕಾಣಿಸುತ್ತದಂತೆ ಹೊರಗಡೆ ಹಾಲು ಜೇನು ಹರಿಯುವಂತಹ ದೇಶವಾಗಿ ಕಾಣಿಸುತ್ತದಂತೆ ಹೊರಗಡೆ ನೋಡಲು ಐಗುಪ್ತ್ಯ ದೇಶದ ಹಾಗೆಯೇ ಕಾಣಿಸಿಕೊಳ್ಳುತ್ತದಂತೆ ಹಾಗಾಗಿ ಲೋಟನು ಹೊರಗಡೆ ನೋಡಲು ಅಂದವಾಗಿ ಕಾಣಿಸುವಂತಹ ಆ ದೇಶವನ್ನು ಆ ಪಟ್ಟಣಗಳನ್ನು ತಾನು ನಿವಾಸ ಸ್ಥಳವನ್ನಾಗಿ ಏರ್ಪಡಿಸುವುದಕ್ಕೋಸ್ಕರ ಮೊದಲ ಹೆಜ್ಜೆ ಹಾಕ್ತಾನೆ ಪ್ರಿಯರೇ ಹಾಗೆ ಹೆಜ್ಜೆ ಹಾಕುವಾಗ ಕನಿಷ್ಠ ಒಂದು ಪ್ರಾರ್ಥನೆ ಮಾಡಬೇಕಿತ್ತು ತಂದೆಯೇ ಇಲ್ಲಿಯವರೆಗೂ ನಾನು ಅಬ್ರಹಾಮನ ಸಂಗಡವೇ ಬಂದಿದ್ದೆ ಅಬ್ರಹಾಮನ ದೇವರಾಗಿರುವ ನಿನ್ನನ್ನು ಸೇವಿಸುತ್ತಾ ಬಂದೆ ಈಗ ನಾನು ನನ್ನ ದಾರಿ ನೋಡ್ಕೊಳ್ಬೇಕಾಗ್ತಿದೆ ಅಬ್ರಹಾಮನ ದೇವರೇ ನನಗೆ ಮಾರ್ಗ ತೋರಿಸು ಅಬ್ರಹಾಮನ ದೇವರೇ ನನ್ನ ಸಂಗಡ ಬಾ ಎಂದು ಪ್ರಾರ್ಥನೆ ಮಾಡಿದ್ರೆ ಒಳ್ಳೇದಾಗಿತ್ತು ಪ್ರೇರೇ ಆದರೆ ಪ್ರಾರ್ಥಿಸಲಿಲ್ಲ ಸಲಹೆ ಪಡೆಯಲಿಲ್ಲ ಸಹಾಯವೂ ಕೋರಿಕೊಳ್ಳಲಿಲ್ಲ ದೇವರ ಸಹವಾಸವೂ ಕೋರಿಕೊಳ್ಳಲಿಲ್ಲ ಕಣ್ಣು ತೆರೆದು ನೋಡುತ್ತಾನಂತೆ ಕಣ್ಣೆತ್ತಿ ನೋಡುತ್ತಾನಂತೆ ಅದ್ಭುತವಾದ ಪಟ್ಟಣಗಳು ಕಾಣಿಸುತ್ತವಂತೆ ಆ ಪಟ್ಟಣಗಳ ಹೆಸರೇನು ಗೊತ್ತಾ ಸದೋಮ ಗೋಮರ ಬಹಳ ಅದ್ಭುತವಾಗಿಯೂ ಹಾಲು ಜೇನು ಹರಿಯುವ ಹಾಗೆಯೂ ಕಾಣಿಸಿದವಂತೆ ಅಷ್ಟೇ ಅಲ್ಲ ಪ್ರಿಯರೇ ದೇವರನ್ನು ನಂಬಬೇಕಾದಂತಹ ದೇವರ ಚಿತ್ತ ಕಂಡುಕೊಳ್ಳಬೇಕಾದಂತಹ ಈ ಲೋಟನು ಕೊನೆಗೆ ತನ್ನ ಕಣ್ಣುಗಳನ್ನು ನಂಬಿ ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಾ ಸದೋಮ ಗೋಮರ ಎಂಬ ಪಟ್ಟಣಗಳಿಗೆ ಬರುತ್ತಾನೆ ಅಬ್ರಹಾಮನು ಯಾವ ತಪ್ಪನ್ನು ಮಾಡಿದನೋ ಅದೇ ತಪ್ಪನ್ನು ಈಗ ಲೋಟನು ಮಾಡುತ್ತಿದ್ದಾನೆ ಐಗುಪ್ತವನ್ನು ನೋಡಿದಾಗ ಲೋಟನಿಗೂ ಕೂಡ ಅನಿಸಿತು ನಮ್ಮ ಕಷ್ಟಗಳೆಲ್ಲ ತೀರಿ ಹೋಗ್ತವೆಂದು ನಮ್ಮ ಕೊರತೆಗಳು ನೀಗಿ ಹೋಗುತ್ತವೆ ನಾವು ಪ್ರಶಾಂತವಾಗಿ ಜೀವಿಸಬಹುದು ಅಂದುಕೊಂಡ ಪ್ರಿಯರೇ ದೇವರ ಪರ್ಮಿಷನ್ ಇಲ್ಲದೆ ಪ್ರಾರ್ಥನೆ ಮಾಡಲಾರದೆ ಅಬ್ರಹಾಮನು ಪ್ರಯಾಣ ಮಾಡಿ ಐಗುಪ್ತದಲ್ಲಿ ಸಹಾಯ ದೊರಕುತ್ತದೆ ಕ್ಷೇಮ ದೊರಕುತ್ತದೆ ಸುಖ ದೊರಕುತ್ತದೆ ಸೌಖ್ಯ ದೊರಕುತ್ತದೆ ಅಂದುಕೊಂಡು ಅಬ್ರಹಾಮನು ಐಗುಪ್ತಕ್ಕೆ ಹೋಗಿ ಎಷ್ಟು ನಷ್ಟ ಹೋದನೆಂದು ಲೋಟ ಕಣ್ಣಾರೆ ನೋಡುತ್ತಾನೆ ಅಷ್ಟು ನೋಡಿದ ಮೇಲೆ ಬುದ್ಧಿಯಾದರೂ ಇರಬೇಕಿತ್ತಲ್ಲ ನನ್ನ ಕಣ್ಣಾರೆ ನೋಡಿದ್ದೇನೆ ದುಡುಕಿ ನಿರ್ಣಯ ತೆಗೆದುಕೊಳ್ಳುವುದಾದರೆ ಒಬ್ಬ ಅದ್ಭುತವಾದ ಆತ್ಮಿಕನ ಕುಟುಂಬವೇ ಹೇಗೆ ಅಲ್ಲ ಕಲ್ಲೋಲವಾಯ್ತೆಂದು ನನ್ನ ಕಣ್ಣಿಂದ ನೋಡಿರುವುದರಿಂದ ದೇವರೇ ಅಬ್ರಹಾಮನ ದೇವರೇ ದುಡುಕಿ ನಿರ್ಣಯ ತೆಗೆದುಕೊಂಡು ನನ್ನ ಕಣ್ಣನ್ನು ನಂಬಿಕೊಂಡು ನಾನು ತಪ್ಪಾದ ನಿರ್ಣಯವನ್ನು ತೆಗೆದುಕೊಂಡು ಕಂಡ ಕಡೆಗೆಲ್ಲ ಹೋಗುವುದಾದರೆ ನನಗೂ ಕಷ್ಟಗಳು ತಪ್ಪಿದಲ್ಲ ಹಾಗಾಗಿ ನಿನ್ನ ಚಿತ್ತ ಏನೆಂದು ನನಗೆ ತಿಳಿಯಪಡಿಸು ಎಂದು ಕೇಳಿದ್ದೇ ಆದರೆ ಎಷ್ಟು ಚೆನ್ನಾಗಿರ್ತೈತು ಈ ದಿನ ದೇವರಿಗೆ ಕೇಳಿರಿ ಏಸಯ್ಯ ನಾನು ಏನ್ ಮಾಡಿದರು ಅದು ನಿನ್ನ ಚಿತ್ತವಾಗಿರಬೇಕು ಯಾವ ನಿರ್ಣಯ ತೆಗೆದುಕೊಂಡರು ಅದು ನಿನ್ನ ಉದ್ದೇಶವಾಗಿರಬೇಕು ಪ್ರಣಾಳಿಕವಾಗಿರಬೇಕು ನಿನ್ನ ಚಿತ್ತವೇ ನಮ್ಮ ಚಿತ್ತವಾಗಿರಲಿ ನಿಮ್ಮ ಉದ್ದೇಶವೇ ನಮ್ಮ ಉದ್ದೇಶವಾಗಿರಲಿ ದೇವರ ಚಿತ್ತ ನನ್ನ ಜೀವಿತದಲ್ಲಿ ನೆರವೇರಬೇಕೆಂದು ಬಯಸುವಂತವರು ಈ ಸಮಯದಲ್ಲಿ ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವೀರಾ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಯಾರ್ಯಾರು ಈ ದಿನ ಸ್ವಲ್ಪ ಮಟ್ಟಿಗೆ ಕಳವಳದೊಂದಿಗೆ ಕಲಹದೊಂದಿಗೆ ಜಗಳದೊಂದಿಗೆ ಕುಟುಂಬಗಳನ್ನು ಒಡೆದುಕೊಳ್ಳುತ್ತಾ ಇದ್ದಾರೋ ದೇವರೇ ಅಂತಹ ನಿನ್ನ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಿದ್ದೇನೆ ಕಾಪಾಡು ದೇವರೇ ಈ ಒಂದು ಕಲಹದ ನಿಮಿತ್ತ ಜಗಳಗಳ ನಿಮಿತ್ತ ಕುಟುಂಬಗಳು ಕಟ್ಟಲ್ಪಡುವುದಿಲ್ಲ ಆದರೆ ಕೆಡವಲ್ಪಡುತ್ತದೆ ಸಾಕ್ಷಿ ಕೆಡವಲ್ಪಡುತ್ತದೆ ಆತ್ಮಿಕತೆ ಕೆಡವಲ್ಪಡುತ್ತದೆ ಕುಟುಂಬವೇ ಕುಸಿದು ಬೀಳುತ್ತದೆ ಈ ದಿನವೇ ನಮ್ಮ ಪ್ರಿಯ ಸಹೋದರರು ಸಹೋದರಿಯರು ಅವರ ಜೀವಿತದಲ್ಲಿರುವ ಅಶಾಂತಿಗೂ ಅಸಮಾಧಾನಕ್ಕೂ ಮನಸ್ತಾಪಕ್ಕೂ ಫುಲ್ ಸ್ಟಾಪ್ ಹಾಕಿ ಸಾಧ್ಯವಾದಷ್ಟು ಮಟ್ಟಿಗೂ ಎಲ್ಲರೊಂದಿಗೆ ಸಮಾಧಾನದಿಂದ ಜೀವಿಸುವ ಭಾಗ್ಯ ದಯಪಾಲಿಸಿರಿ ಅಬ್ರಹಾಮನ ಹಾಗೆ ಪರಿಪಕ್ವತೆ ದಯಪಾಲಿಸಿರಿ ಅದೇ ಸಮಯದಲ್ಲಿ ಲೋಟನ ಹಾಗೆ ತಂದೆಯೇ ದುಡುಕಿ ನಿರ್ಣಯಗಳನ್ನು ತೆಗೆದುಕೊಂಡು ನಷ್ಟಗಳನ್ನು ಕಷ್ಟಗಳನ್ನು ಇಕ್ಕಟ್ಟು ಸಂಕಟ ಕೋರಿಕೊಂಡು ತಂದುಕೊಳ್ಳುವವರಾಗಿರಲಾರದಂತೆ ನಿಮ್ಮ ಮಕ್ಕಳಾಗಿ ಜೀವಿಸುವ ಭಾಗ್ಯ ದೈಪಾಲಿಸಿರೆಂದು ನಿಮ್ಮ ಮಾರ್ಗದಲ್ಲಿ ನಡೆಯುವ ಕೃಪೆ ದೈಪಾಲಿಸಿರೆಂದು ನಿಮ್ಮ ಸತ್ಯ ಅನುಸರಿಸುವ ಭಾಗ್ಯ ದೈಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು ಎರಡು ಸಾವಿರದ ಐದರಲ್ಲಿ ಇಪ್ಪತ್ತೈದು ಜನರೊಂದಿಗೆ ಕಲ್ವರಿ ಟೆಂಪಲ್ ಅನ್ನು ಆರಂಭಿಸುತ್ತಾರೆ ಈಗ ಅದೇ ಮೂರು ಲಕ್ಷ ಐವತ್ತು ಸಾವಿರ ಸದಸ್ಯರನ್ನು ಹೊಂದಿರುವ ಪ್ರಪಂಚದಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುವಂತಹ ಒಂದು ದೊಡ್ಡ ಸಭೆಯಾಗಿ ಅವತರಿಸಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಐವತ್ತೆರಡು ದಿನಗಳಲ್ಲಿ ದೇವರ ಚಿತ್ತದ ಪ್ರಕಾರ ಚಾರಿತ್ರಾತ್ಮಕವಾಗಿ ಅತ್ಯಂತ ದೊಡ್ಡ ಸಭೆ ಕಟ್ಟುವುದು ಎಷ್ಟೋ ದೇವರಿಗೆ ಮಹಿಮೆಯನ್ನುಂಟು ಮಾಡಿದೆ ಎರಡು ಸಾವಿರದ ಮೂರರಲ್ಲಿ ಕಲ್ವರಿ ಟಿವಿ ಕಾರ್ಯಕ್ರಮ ಆರಂಭಿಸಲಾಯಿತು ಈಗ ಪ್ರಪಂಚದಲ್ಲಿಯೇ ಯಾರು ಎಲ್ಲಿಯೂ ಪ್ರಕಟಿಸಲಾರದಷ್ಟು ಅಂದರೆ ಹದಿನೇಳು ಭಾಷೆಗಳ ದೈವ ಸೇವಕರು ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು ಎಲ್ಲರೂ ಎಲ್ಲೆಡೆ ರಕ್ಷಣೆ ಹೊಂದಬೇಕೆಂದು ಪ್ರತಿ ತಿಂಗಳು ಆರುನೂರ ಐವತ್ತಕ್ಕೂ ಹೆಚ್ಚು ಟಿವಿ ಕಾರ್ಯಕ್ರಮಗಳ ಮುಖಾಂತರ ಕ್ರಿಸ್ತನ ಸುವಾರ್ತೆಯನ್ನು ಸಾರುತ್ತಿದ್ದಾರೆ ಈ ಪ್ರಕ್ರಿಯೆಯಲ್ಲಿಯೇ ಕರ್ನಾಟಕದ ಜನರು ರಕ್ಷಿಸಲ್ಪಡಬೇಕೆಂದು ಆತ್ಮಿಕ ಆಶೀರ್ವಾದ ಹೊಂದಿಕೊಳ್ಳಬೇಕೆಂದು ಕರ್ನಾಟಕ ರಾಜ್ಯದ ಜನರಿಗೋಸ್ಕರ ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು ಜಿ ಕನ್ನಡ ಟಿವಿ ಚಾನೆಲ್ ನಲ್ಲಿ ಪ್ರತಿದಿನ ಬೆಳಗ್ಗೆ ಆರು ಮೂವತ್ತು ಗಂಟೆಗೆ ಕಲ್ವರಿಸುವರ ಕಾರ್ಯಕ್ರಮದ ಮುಖಾಂತರ ಶುದ್ಧವಾದ ವಾಕ್ಯವನ್ನು ಪ್ರಸಾರ ಮಾಡುತ್ತಿದ್ದಾರೆ ತಪ್ಪದೇ ವೀಕ್ಷಿಸಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ ಈ ಶುಭ ವಾರ್ತೆಯನ್ನು ಅನೇಕ ಒಂದು ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ನಿಮಗೆ ದೊರೆಯುವುದು ಎಂದು ಯೇಸು ಕ್ರಿಸ್ತನು ಹೇಳಿದ್ದಾರೆ ನಿಮಗಿರುವ ಪ್ರಾರ್ಥನೆ ಮನವಿಗಳಿಗೋಸ್ಕರ ನಿಮ್ಮೊಂದಿಗೆ ಪ್ರಾರ್ಥಿಸುವುದಕ್ಕಾಗಿ ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರಿಂದ ಏರ್ಪಡಿಸಲಾದ ಅದ್ಭುತವಾದ ಒಂದು ಸೇವೆ ಕಲುವರಿ ಟೆಂಪಲ್ ಪ್ರೇ ಟವರ್ ಆಗಿದೆ ನಿಮ್ಮ ಪ್ರಾಂತ್ಯ ಯಾವುದೇ ಆಗಿರಲಿ ನಿಮ್ಮ ಭಾಷೆ ಯಾವುದೇ ಆಗಿರಲಿ ದಿನ ಕಲ್ವರಿ ಸ್ವರವನ್ನು ಕೋಟ್ಯಾಂತರ ಜನ ವೀಕ್ಷಿಸುತ್ತಿದ್ದಾರೆ ಕೇವಲ ತೆಲುಗು ಭಾಷೆಯಲ್ಲಿ ಮಾತ್ರವಲ್ಲ ತಮಿಳು ಭಾಷೆಯಲ್ಲಿ ತಮಿಳುನಾಡಿನಲ್ಲಿ ಕನ್ನಡ ಭಾಷೆಯಲ್ಲಿ ಕರ್ನಾಟಕದಲ್ಲಿ ಮಲಯಾಳಂ ಭಾಷೆಯಲ್ಲಿ ಕೇರಳದಲ್ಲಿ ಒರಿಯಾ ಭಾಷೆಯಲ್ಲಿ ಒರಿಸ್ಸಾದಲ್ಲಿ ಮರಾಠಿ ಭಾಷೆಯಲ್ಲಿ ಮಹಾರಾಷ್ಟ್ರದಲ್ಲಿ ಬೆಂಗಾಲಿ ಭಾಷೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಪಂಜಾಬ್ ಭಾಷೆಯಲ್ಲಿ ಪಂಜಾಬ್ನಲ್ಲಿ ಭೋಜ್ಪುರಿ ಭಾಷೆಯಲ್ಲಿ ಬಿಹಾರ್ನಲ್ಲಿ ಹಿಂದಿ ಭಾಷೆಯಲ್ಲಿ ನಾರ್ತ್ ಇಂಡಿಯಾದಲ್ಲಿ ಉರ್ದು ಭಾಷೆಯಲ್ಲಿ ಜಮ್ಮು ಕಾಶ್ಮೀರ್ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಗಲ್ಫ್ ಕಂಟ್ರೀಸ್ಗಳಲ್ಲಿ ನೇಪಾಳ್ ಭಾಷೆಯಲ್ಲಿ ಆಸ್ಸಾಂ ಭಾಷೆಯಲ್ಲಿ ತೆಲುಗುವಿನಲ್ಲಿ ಹೀಗೆ ಭಾರತ ದೇಶದಲ್ಲಿರುವಂತಹ ಪ್ರಧಾನ ಭಾಷೆಗಳಲ್ಲಿ ಯೇಸುಕ್ರಿಸ್ತನ ಕುರಿತಾದ ಪ್ರೀತಿ ಸುವಾರ್ತೆಯನ್ನು ಪ್ರತಿ ಭಾಷೆಯಲ್ಲಿ ಸಾರುತ್ತಿರುವಂತಹ ಮೊಟ್ಟ ಮೊದಲ ಸಭೆ ಈ ಭಾರತ ದೇಶ ಚರಿತ್ರೆಯಲ್ಲಿಯೇ ನಮ್ಮ ಕಲವರಿ ಟೆಂಪಲ್ ಆಗಿದೆ ಯಾಕೆ ಇಷ್ಟೊಂದು ಸುವಾರ್ತೆ ಪ್ರಕಟಿಸುತ್ತಾ ಇದ್ದೇವೆ ಯಾಕೆ ಇಷ್ಟೊಂದು ಭಾಷೆಗಳಲ್ಲಿ ಸುವಾರ್ತೆ ತಲುಪಿಸಬೇಕೆಂದು ತವಕಿಸುತ್ತಿದ್ದೇವೆ ದಯವಿಟ್ಟು ಕೇಳಿ ರೋಮಪುರದವರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಹದಿಮೂರನೇ ವಚನ ಹೇಳುವುದೇನೆಂದರೆ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೇ ರಕ್ಷಣೆಯಾಗುವುದು ಯಾರು ರಕ್ಷಿಸಲ್ಪಡುತ್ತಾರಂತೆ ಕರ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುವಂಥವರು ರಕ್ಷಿಸಲ್ಪಡುತ್ತಾರೆ ಯಾರಾದರೂ ರಕ್ಷಿಸಲ್ಪಡಬೇಕು ತಾವು ಮಾಡಿದ ಪಾಪದಿಂದ ಬಿಡುಗಡೆ ಹೊಂದಬೇಕಾದರೆ ಯೇಸುವಿಗೆ ಪ್ರಾರ್ಥಿಸಬೇಕು ಯೇಸುವಿಗೆ ಪ್ರಾರ್ಥಿಸಬೇಕಾದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕು ಯೇಸುವಿನಲ್ಲಿ ನಂಬಿಕೆ ಇಡಬೇಕಾದ್ರೆ ಯೇಸುವಿನ ಕುರಿತಾಗಿ ಕೇಳಬೇಕು ಯೇಸುವಿನ ಕುರಿತು ಕೇಳಬೇಕಾದರೆ ಯಾರಾದರೂ ಕೇಳುವಂತೆ ಮಾಡಬೇಕು ಯಾರಾದರೂ ಒಬ್ಬರು ಕೇಳುವಂತೆ ಮಾಡಬೇಕಾದ್ರೆ ಹಾಗೆ ಕೇಳುವಂತೆ ಮಾಡುವವರಿಗೆ ಯಾರಾದರೂ ಒಬ್ರು ಕಳುಹಿಸಬೇಕು ಕಲ್ವರಿ ಸ್ವರಕ್ಕೆ ಸಹಾಯ ಮಾಡುವಂತಹ ನೀವೆಲ್ಲ ಏನ್ಮಾಡ್ತಿದ್ದೀರಿ ಗೊತ್ತಾ ಈ ದೀನ ಸೇವಕನು ಸಾರುವಂತಹ ಸುವಾರ್ತೆಯ ಹಿಂದೆ ಇದ್ದುಕೊಂಡು ಪ್ರಕಟಿಸುವಂತೆ ಮಾಡುತ್ತಿದ್ದೀರಿ ನಾನು ಸಾರುವಂತಹ ಈ ಸಂದೇಶಗಳು ಹದಿನೇಳು ಭಾಷೆಗಳಲ್ಲಿ ಭಾರತ ದೇಶದ ನಾಲ್ಕು ದಿಕ್ಕುಗಳಲ್ಲಿ ಸಾರಲ್ಪಡ್ತಿದೆ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ನಮ್ಮ ಬಲಗಡೆಯಲ್ಲಿರುವ ಬಾಂಗ್ಲಾದೇಶಲ್ಲಾಗಿರ್ಬೋದು ನಮ್ಮ ಕೆಳಭಾಗದಲ್ಲಿರುವ ಶ್ರೀಲಂಕಾದಲ್ಲಿ ಮೇಲಿರುವಂತಹ ನೇಪಾಲ್ನಲ್ಲಿ ಎಡಭಾಗದಲ್ಲಿರುವ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಗಲ್ಫ್ ಕಂಟ್ರೀಸ್ಗಳಲ್ಲಿ ಇದನ್ನು ಕಲ್ವರಿಸುವರ ಪ್ರಸಾರವಾಗುತ್ತಾ ಇದೆ ಅವರು ಮಾತಾಡುವಂತಹ ಭಾಷೆಯಲ್ಲಿಯೇ ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲ ನಮ್ಮ ದೇಶದ ಸುತ್ತಲಿರುವಂತಹ ದೇಶಗಳಲ್ಲಿ ಸುವಾರ್ತೆ ಇದ್ದೇವೆ ಮುಂದ್ಬರುವಂತಹ ದಿನಗಳಲ್ಲಿ ಏಷ್ಯಾ ಖಂಡದಲ್ಲಿರುವಂತಹ ಪ್ರತಿ ದೇಶಕ್ಕೆ ಸುವಾರ್ತೆ ಸಾರುವಂತಹ ಸಭೆಯಾಗಿ ನಮ್ಮ ಸಭೆಯನ್ನು ದೇವರು ಆಶೀರ್ವದಿಸಬೇಕು ಎಂದು ನಾವು ಪ್ರಾರ್ಥಿಸುವವರಾಗಿರಬೇಕು ನಾವು ತಿಳಿದುಕೊಂಡಿರುವ ಸತ್ಯವನ್ನು ಇರುವುದಾದರೆ ಎಷ್ಟು ನಷ್ಟ ಒಂದು ನಿರ್ಣಯ ತೆಗೆದುಕೊಳ್ಳಿ ನಾನು ರಕ್ಷಿಸಲ್ಪಟ್ಟಿರುವುದಾದರೆ ಯಾರೋ ಒಬ್ರು ನನಗೆ ಯೇಸುವಿನ ಬಗ್ಗೆ ತಿಳಿಸಿದ್ರು ಹಾಗೆಯೇ ನಶಿಸಿ ಹೋಗುವಂಥವರು ರಕ್ಷಿಸಲ್ಪಡಬೇಕಾದರೆ ನಮಗೆ ಇಷ್ಟು ಚೆನ್ನಾಗಿ ವಾಕ್ಯ ಸಾರುವಂತಹ ದೀನ ಸೇವಕರನ್ನು ದೇವರು ಕೊಟ್ಟಿದ್ದಾರೆ ವಾಕ್ಯ ಬಹು ವಿವರವಾಗಿಯೂ ವಾಕ್ಯ ಬಹು ಅರ್ಥಗರ್ಭಿತವಾಗಿಯೂ ಎಲ್ಲರೂ ಅರ್ಥ ಮಾಡಿಕೊಳ್ಳುವ ವಿಧಾನದಲ್ಲಿಯೂ ವಾಕ್ಯ ಸಾರುವಂತಹ ಸೇವಕರನ್ನು ದೇವ್ರು ಕೊಟ್ಟಿದ್ದಾರೆ ಈ ಸೇವಕರಿಗೆ ಸಹಾಯ ಮಾಡುವುದಾದರೆ ಇಂತಹ ಸಂದೇಶವನ್ನು ಅನೇಕ ಲಕ್ಷಾಂತರ ಜನರು ಕೇಳುವಂತೆ ಮಾಡುವುದಾದರೆ ಅನೇಕರ ಜೀವಿತಗಳು ಬದಲಾಗುತ್ತವೆ ಎಂಬ ನಂಬಿಕೆ ಖಂಡಿತವಾಗಿ ನಿಮ್ಮೆಲ್ಲರಿಗೆ ಇದ್ದೇ ಇರುತ್ತೆ ಆ ನಂಬಿಕೆಯುಳ್ಳ ಸಹೋದರ ಸಹೋದರಿಯರೇ ಅದನ್ನು ಕ್ರಿಯೆಯಲ್ಲಿಡಿರಿ ಸುವಾರ್ತೆ ತಲುಪಿಸಿರಿ ಕರ್ತನ ನಾಮದಲ್ಲಿ ಪ್ರಾರ್ಥಿಸುವವರೆಲ್ಲರಿಗೆ ಏನಾಗುತ್ತೆ ರಕ್ಷಣೆ ಉಂಟಾಗ್ತದೆ ಹಾಗೆ ಪ್ರಾರ್ಥಿಸಬೇಕಾದರೆ ನಂಬಿಕೆ ಇಡಬೇಕು ಹಾಗೆ ನಂಬಿಕೆ ಇಡಬೇಕಾದರೆ ಕೇಳಬೇಕು ಕೇಳಬೇಕಾದರೆ ಯಾರಾದರೂ ಒಬ್ಬರು ಕೇಳುವಂತೆ ಮಾಡಬೇಕು ಕೇಳುವಂತೆ ನನ್ನಂತಹ ಸೇವಕರು ಮಾಡಬೇಕಾದರೆ ನನ್ನ ಹಿಂದೆ ಇದ್ದುಕೊಂಡು ಏನು ಮಾಡಬೇಕು ಈ ಸೇವಕನ ಸ್ವರವನ್ನು ಅನೇಕ ಭಾಷೆಗಳಲ್ಲಿ ತರ್ಜುಬೆ ಮಾಡಿ ಕೇಳುವಂತೆ ಮಾಡಬೇಕು ನಾನೇನು ಮಾಡಬಲ್ಲೇನೋ ಅದು ನೀವು ಮಾಡಲಾರದೇ ಇರಬಹುದು ನೀವೇನನ್ನು ಮಾಡಬಲ್ಲಿರೋ ಬಹುಶಃ ಅದನ್ನು ನಾನು ಮಾಡಲಿಕ್ಕಾಗದೇ ಇರಬಹುದು ನೀವು ನಾನು ಒಟ್ಟಿಗೆ ಸೇರುವುದಾದರೆ ಲೋಕಕ್ಕೆ ಸುವಾರ್ತೆಯನ್ನೂ ತಲುಪಿಸಬಹುದು ಹಾಗಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳಿ ದೇವರು ನಿಮಗೆ ಕೊಟ್ಟ ಸಾಮರ್ಥ್ಯದ ಮೇರೆಗೆ ಒಂದು ಸಾರಿ ಆಗಲಿ ಇಲ್ಲವೇ ಎರಡು ತಿಂಗಳಿಗೊಂದು ಸಾರಿ ಆಗಲಿ ಇಲ್ಲವೇ ಮೂರು ತಿಂಗಳಿಗೊಂದು ಸಾರಿ ಆಗಲಿ ಇಲ್ಲವೇ ದೇವರು ನಿಮ್ಮ ಜೀವಿತದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಾಗ ಆಶೀರ್ವಾದಗಳನ್ನು ಅನುಗ್ರಹಿಸಿದಾಗ ಕೃತಜ್ಞತೆಯುಳ್ಳವರಾಗಿ ಸುವಾರ್ತೆಗೆ ದಾನ ಮಾಡಿರಿ ಪ್ರತಿ ಶನಿವಾರ ನಮ್ಮ ಕಲುವರಿ ಟೆಂಪಲ್ನಲ್ಲಿ ಸ್ಪಾನ್ಸರ್ಸ್ ಮೀಟ್ ಇರುತ್ತೆ ಆ ಸ್ಪಾನ್ಸರ್ಸ್ ಮೀಟ್ನಲ್ಲಿ ಪಾಲ್ಗೊಳ್ಳಿರಿ ಬನ್ನಿರಿ ಎಲ್ಲರೂ ಸೇರಿ ಕ್ರಿಸ್ತನ ಸುವಾರ್ತೆಯನ್ನು ಕ್ರಿಸ್ತನ ಪ್ರೀತಿಯಿಂದ ಕೂಡಿದ ಸುವಾರ್ತೆಯನ್ನು ಲೋಕಕ್ಕೆ ಸಾರಿ ಹೇಳುವ ಪ್ರಯತ್ನ ಮಾಡೋಣ ಇದು ನಮ್ಮ ಜವಾಬ್ದಾರಿಕೆಯಾಗಿದೆ ಎಂದು ಮರೆಯಬೇಡಿರಿ నమ్మ విళాస కల్వరి పోస్ట్ బాక్స్ నంబర్ థర్టీ కుక్కత్పల్లి హైదరాబాద్ సవెంటీ టూ